ರಾಜ್ಯ ಸರ್ಕಾರ ಸಾವಿರ ಮದ್ಯದ ಅಂಗಡಿ ಪರವಾನಿಗೆ ನೀಡುವ ಪ್ರಸ್ತಾಪವನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ ಸಿಪಿಐ ಎಂಎಲ್ ರಿಜಿಸ್ಟ್ರಾರ್ ಸಿಂಧನೂರು ತಾಲೂಕು ಘಟಕದಿಂದ ನಗರದ ಅಂಚೆ ಕಚೇರಿ ಎದುರುಗಡೆ ಅಂಚೆ ಪತ್ರ ಚಳವಳಿ ನಡೆಸಲಾಯಿತು. ಈ ವೇಳೆ ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್ ಮಾತನಾಡಿ, ರಾಜ್ಯ ಸರ್ಕಾರ ಹೊಸದಾಗಿ ಸಾವಿರ ಮದ್ಯದ ಅಂಗಡಿಗಳಿಗೆ ಪರವಾನಿ ನೀಡುವ ಸೂಪರ್ ಮಾರ್ಕೆಟ್ ಮಾಲ್ಗಳಲ್ಲಿ ಮಾರಾಟ ಮಾಡುವ ಪ್ರಸ್ತಾವವನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕು. ಮದ್ಯದ ಅಂಗಡಿಗಳ ಪರವಾನಿಗೆಯಿಂದ ಸಮಾಜದ ನೆಮ್ಮದಿ ಆರೋಗ್ಯ ಹಾಳು ಮಾಡುವ ವಿಚಾರಗಳನ್ನು ಕೈಬಿಟ್ಟು ಮಹಾತ್ಮ ಗಾಂಧೀಜಿಯವರ ಆಶಯಗಳನ್ನು ಅನುಷ್ಠಾನಕ್ಕೆ ತರಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ರಾಜ್ಯದಲ್ಲಿ ಸುಮಾರು ಮದ್ಯದ ಅಂಗಡಿಗಳು ಎಲ್ಲೆಂದರಲ್ಲಿ ಬಾರ್ ಶಾಪ್ಗಳು ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಪಾನ್ ಶಾಪ್ಗಳಲ್ಲಿ ಎಲ್ಲೆಂದರಲ್ಲಿ 24 ಗಂಟೆ ಮದ್ಯ ಇವತ್ತು ಸರಬರಾಜು ಆಗಿದೆ. ಮತ್ತೆ ಪುನಃ ರಾಜ್ಯ ಸರ್ಕಾರ ಹೊಸ ಪ್ರಸ್ತಾವನೆ ಮದ್ಯದ ಅಂಗಡಿಗಳನ್ನು ಒಂದು ಸಾವಿರ ಮದ್ಯದ ಅಂಗಡಿಗಳನ್ನು ಮಾಲ್ಗಳಲ್ಲಿ ಸೂಪರ್ ಮಾರ್ಕೆಟ್ನಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಬೇರೆ ಬೇರೆ ತರಿವತ್ತು ಯಥೇಚ್ಛವಾಗಿ ಮಾರಲಿಕ್ಕೆ 1,000 ಅಂಗಡಿಗಳ ಪರವಾನಿಗೆಯನ್ನು ಪ್ರಸ್ತಾವನೆ ಮಾಡಿದೆ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ, ಯುವಶಕ್ತಿ ಯೋಜನೆ, ಮಹಿಳೆಯರಿಗೆ ಮತ್ತು ಇತರೆ ಯುವಜನರಿಗೆ ಬಸ್ಸು, ಇತರೆ 5 ಗ್ಯಾರಂಟಿನ ಈ ಹಣವನ್ನು ಸರಿದೂಗಿಸಲಿಕ್ಕೆ ನೀವು ಹೊಸ ಮದ್ಯದ ಅಂಗಡಿ ತೆರೀತೀರಿ ಏನೋ ಅಂತನೋ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಮಾಬುಸಾ ಬೆಳ್ಳಟ್ಟಿ, ಅಮ್ಮಮ್ಮ ಬಸಾಪುರ, ರುಕ್ಮಿಣಮ್ಮ, ದುರ್ಗಮ್ಮ, ಮಲ್ಲಮ್ಮ, ಎಚ್ ಆರ್ ಹೊಸ್ಮನಿ, ಹನುಮಂತಪ್ಪ ಗೋಡ್ಯಾಳ್, ಹುಲ್ಗಪ್ಪ ಬಳ್ಳಾರಿ, ನಾಗಪ್ಪ ಉಮಲೂಟಿ, ತಿಮ್ಮಣ್ಣ ಯಾದವ್, ರಂಜಾನ್, ಧವಲ್ ಸಾಬ್, ತಿಮ್ಮಪ್ಪ, ಮಾನಪ್ಪ, ರಾಜಾಸಾಬ್ ಸೇರಿದಂತೆ ಅನೇಕರು ಇದ್ದರು.